Peace. <laughs> ರೈತರ ಮಕ್ಕಳ ಮದುವೆ ಆಗಲು ವಧುಗಳು ಹಿದ್ದೇಟ ಆಗ್ತಿರುವ ಹಿನ್ನೆಲೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಭರ್ಜರಿ ಘೋಷಣೆ ಮಾಡಿದ್ದಾರೆ ರೈತರ ಮಕ್ಕಳನ್ನು ಮದುವೆ ಆಗುವ ಹೆಣ್ಣು ಮಕ್ಕಳಿಗೆ ಎರಡು ಲಕ್ಷ ರೂಪಾಯಿ ನೀಡೋದಾಗಿ ಭರವಸೆ ನೀಡಿದ್ದಾರೆ ತುಮಕೂರು ಜಿಲ್ಲೆಯ ತಿಪ್ಟೂರು ಕ್ಷೇತ್ರದಲ್ಲಿ ನಡೆದ ಪಂಚರತ್ನ ಯಾತ್ರೆಯಲ್ಲಿ ಮಾತನಾಡಿದ ಅವರು ಹಳ್ಳಿಯ ರೈತರ ಮಕ್ಕಳಿಗೆ ಯಾರು ಹೆಣ್ಣು ಕೊಡ್ತಿಲ್ಲ ಇದೊಂದು ದೊಡ್ಡ ಸಾಮಾಜಿಕ ಸಮಸ್ಯೆ ಆಗಿದೆ ಒಂದೊಂದು ಊರಲ್ಲಿ ಐವತ್ತರಿಂದ ನೂರು ಗಂಡು ಮಕ್ಕಳು ಹುಡುಗಿ ಸಿಗದೆ ಕಾಯ್ತಿದ್ದಾರೆ ಹೆಣ್ಣು ಸಿಗಲಿಲ್ಲ ಎಂದು ನಿರಾಸಕರಾಗಿದ್ದಾರೆ ಹೀಗಾಗಿ ಸೂಕ್ತ ತೀರ್ಮಾನ ಕೈಗೊಂಡು ರೈತರ ಮಕ್ಕಳನ್ನು ಮದುವೆ ಆಗುವ ಹೆಣ್ಣು ಮಕ್ಕಳಿಗೆ ಎರಡು ಲಕ್ಷ ರೂಪಾಯಿ ಪ್ರೋತ್ಸಾಹ ಒಳ್ಳೆ ಬೆಳವಣಿಗೆ ಬಹುತೇಕ ಗ್ರಾಮಗಳಲ್ಲಿ ಮದುವೆ ಆಗ್ತಲ್ಲ ಹೆಣ್ಣು ಕೊಡ್ತಲ್ಲ ಯಾಕಂದ್ರೆ ಕೆಲ್ಸಕ್ ಹೋಗ್ ಕೊಡ್ತೀವಿ ಇಲ್ಲಿ ಬಂದ ಅವನ್ ಇಲ್ಲಿ ಯಾವ್ದೋ ಎಂಜಿನಿಯರ್ ಮುಗಿಸ್ಕೊಂಡು ಎಂಟ್ ಸಾವಿರಕೋ ಹತ್ ಸಾವಿರಕೋ ಯಾವ್ದೋ ಇದ್ ಮಾಡ್ತಿರ್ತಾರೆ ಹದಿನೈದು ಸಾವಿರಕ್ಕ ಇಪ್ಪತ್ ಸಾವ್ರ ಅವನಲ್ಲಿ ಒಂದು ಬ್ಯಾಚ್ ಉಳ ಬೆಳಿತಾರೆ ಒಂದ್ ಇನ್ನೂರ್ ಮಟ್ಟೆ ಉಳ ಬೆಳೆದ್ಬಿಟ್ಟು ಅವ್ನು ಮಾರದ್ರು ಒಂದ್ ನೂರೈವತ್ತು ಕೆಜಿ ಗೂಡ್ ಮಾರ್ಕೆ ಬಂದ್ರು ಅವ್ನ ನಲವತ್ತೈವ್ ಸಾವಿರ ದುಡ್ಡು ತಗೋ ಬರ್ತಾರೆ ತಿಂಗಳಿಗೆ ಬ್ಯಾಚ್ ನಲವತ್ತೈವತ್ ಸಾವಿರ ಇಲ್ಲಿಂದ ಊರಿಂದ ಬಂದಿರ್ತಾರಲ್ಲ ಇಂಜಿನಿಯರಿಂಗ್ ಏನೋ ಮಾಡ್ಕೊಂಡು ಅಲ್ಲಿ ಖಾಲಿ ಪೋಲಿ ಆಡ್ಕೊಂಡು ಇಲ್ಲ ಹದಿನೈದು ಇಪ್ಪತ್ತು ಸಾವಿರ ಕೆಲಸ ಮಾಡ್ತಿರ್ತಾನೆ ಅವ್ರ ಅಪ್ಪಂಗೆ ಫೋನ್ ಮಾಡ್ಬಿಟ್ಟಪ್ಪ ಪೆಟ್ರೋಲ್ ಕಾಸಿ ಎಲ್ಲ ಕಳ್ಸು ಪೆಟ್ರೋಲ್ ಕಾಸಿ ಕಳ್ಸು ಅಂತಾನೆ ಇಂಥವ್ರಿಗೆ ಹೆಣ್ ಕೊಡ್ತಾರೆ ಅವನು ಏನು ವರ ಮೊದ್ಲು ವರಮಾನ ನೋಡರು ಈಗ ವರ ಇಲ್ಲ ಅಂತ ನೋಡ್ತಾರಷ್ಟೇ ಅಷ್ಟೇ ಬೆಂಗಳೂರ್ಲವನ ಊರ್ಲಿದ್ರೆ ಆಗಲ್ಲಪ್ಪ ನನ್ ಮಗಳು ಊರು ಕೊಡೋದ ಅಂತಾರೆ ಅದು ಎರಡ್ ಲಕ್ಷ ಕೊಡೋದ್ರಿಂದ ಹಣಕ್ಕೆ ಲಕ್ಷ ಸುಳ್ಳು ಚೇಂಜ್ ಆಗ್ಬೇಕು ಆದ್ರೆ ಆಯಾ ತಾಲೂಕು ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿ ಒಂದಷ್ಟು ನಗರೀಕರಣಕ್ಕೂ ಅವಕಾಶ ಮಾಡಿಕೊಟ್ಟು ಅಲ್ಲೇ ರಾ ಮೆಟೀರಿಯಲ್ಗಳನ್ನ ಕಚ್ಚಾ ವಸ್ತುಗಳನ್ನ ತಗೊಂಡು ಸಿದ್ಧ ವಸ್ತುವಾಗಿ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರಿ ಪ್ರತಿ ಜಿಲ್ಲಾ ಕೇಂದ್ರವೂ ಕೂಡ ಒಂದ್ ರೀತಿ ತರ ಆಗ್ಬೇಕು ಬೆಂಗಳೂರಿಗೆ ಭಾರ ಇದನ್ನು ಇದನ್ನ ಏನೋ ಈ ಮೂವತ್ತು ಲಕ್ಷ ನಲ್ವತ್ ಲಕ್ಷ ಜನ ಇರುವಂತ ಜಾಗಕ್ಕೆ ತಂದು ಒಂದು ಒಂದೂವರೆ ಕೋಟಿ ಜನ ತುಂಬಿಟ್ಟು ಈ ಬೆಂಗಳೂರಿಂದ ಯಾರು ಲಾಭ ಆಗಿದೆ ಆಂಧ್ರದವ್ರಿಗೆ ತಮಿಳುನಾಡವ್ರಿಗೆ ಸೊ ಹಾಗಾಗಿ ಅಲ್ಲೇ ಇಪ್ಪತ್ ಕಿಲೋಮೀಟರ್ ಒಂದು ಜಿಲ್ಲಾ ಇರೋದಲ್ಲ ಅಲ್ಲೇ ಫ್ಯಾಕ್ಟ್ರಿಗಳು ಅಲ್ಲೇ ಬಂದು ಆ ತರದಾಗಬೇಕಾಗಿತ್ತು ಸೊ ಆ ಮಹತ್ವದ ಎರಡು ಲಕ್ಷ ಕೊಡೋದ್ರಿಂದ ಗಂಡ ಹೆಂಡ್ ಸಿಗುತ್ತೆ ಅನ್ನೋ ಸುಳ್ಳು ಮದುವೆ ಆಗೋದ್ರಿಂದ ಅವರ ಫಿನಾನ್ಷಿಯಲ್ ಕಂಡೀಷನ್ ಅವರ ಅವ್ರ ವ್ಯವಸ್ಥೆನ ಬದಲಾಯಿಸ್ಬೇಕು ಅಷ್ಟೇ ಅಲ್ಲಿ ಐದು ಎಕರೆ ರೈತ ಏನೋ ಬೆಳಿತಾವ್ನೇನೋ ಅವನೇ ಮ್ಯಾನುಫ್ಯಾಕ್ಚರ್ ಮಾಡಿ ಪ್ಯಾಕಿಂಗ್ ಮಾಡಿ ಅದನ್ನು ವಿದೇಶಕ್ಕೆ ಕಳ್ಸೋ ಥರ ಆಗಬೇಕು ದುಡ್ಡು ಬರಬೇಕು ಅವ್ರು ನೆಮ್ಮದಿಯಾಗಿರ್ಬೇಕು ಅದಾಗಬೇಕು ಹ್ಮ್ ಹಳ್ಳಿಗಳು ಬೆಳಿಬೇಕು ಅಂದರೆ ಅಪ್ಡೇಟ್ ಆಗಬೇಕು ಹೌದು ಜಿಲ್ಲಾ ಕೇಂದ್ರಗಳು ಬೆಳಿಬೇಕು ಹ್ಮ್ ಅಲ್ವಾ ಹೌದು ಸೊ ಇದು ಯಾವ್ದು ಆಗದೆ ಅಲ್ಲೇ ಒಳ್ಳೆ ಶಾಲೆಗಳು ಈ ಥರ ಬರಬೇಕು ಹಾಗೂ ಅದ್ಯಾವುದೂ ಆಗದ ಹೊರತು ಎರಡು ಲಕ್ಷ ಕೊಡೋದ್ರೆ ಸಾಧ್ಯ ಅಲ್ಲ ಬಟ್ ಒಳ್ಳೆ ಮೂವ್ ಏನ್ ಮಾಡೋಕ್ಕಾಗತ್ತೆ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಬೆಂಗಳೂರಲ್ಲಿ ಏನ್ ಪೋಲಿ ಇಲ್ಕೊಂಡು ನಿಂತಿರ್ತಾನೋ ಏನ್ ಮಾಡ್ಕೊಂಡು ನಿಂತಿರ್ತಾನೋ ಯಾರು ಸವಾಸ ಮಾಡಿರ್ತಾನೋ ಎಷ್ಟ್ ಅನ್ನೋ ತರ ಆಗ್ಬಿಟ್ಟೈತಿ ವೆರಿಫೈ ಊರಲ್ಲಿ ಮನೆ ಹೌದು ಕುಡ್ಕೊ ಬಂದ್ರುತ್ತೆ ಹೌದು ಅಲ್ವಾ ಅದ್ ನೋಡ್ಕೊಂಡ್ರೆ ಎಣ್ಣೆ ಕೊಡಬೇಕು ಹಳ್ಳಿಯವ್ರಿಗೆ ಹೆಣ್ಣೆತ್ತೋರ್ ಸಂಕಟ ಬೇರೆ ಇರ್ತದೆ ಬಟ್ ಆ ವ್ಯವಸ್ಥೆ ಬದಲಾಗಬೇಕು ಅದನ್ನ ಯಾವ್ದೋ ಸರ್ಕಾರ ಬಂದು ಚೇಂಜ್ ಮಾಡ್ತೇನೋ ಸುಳ್ಳು ಜನಗಳೇ ಮಾತಾಡ್ಕೊಂಡು ಸೊಸೈಟಿ ಸುತ್ತಮುತ್ತದಲ್ಲಿ ಚೇಂಜಸ್ ಮಾಡಬೇಕು ಅದಿಸೆ ಮುಂದೆ ಮುಂದ್ ಮುಂದೆ ಮುಂದೊಂದು ದಿನ ದೊಡ್ಡ ಸಮಸ್ಯೆ ಫೇಸ್ ಮಾಡ್ತಾರೆ ಇದನ್ನ ಹೌದು ಪ್ರತಿಭಟನೆಗೆ ಎಣ್ಣೆ ಸಿಕ್ಕಿಲ್ಲ ಅಂತ ಪಾದಯಾತ್ರೆ ಹೋಯ್ತಾ ಬೆಟ್ಟಕ್ಕೆ ನಮ್ಮ ಮದ್ದೂರಲ್ಲಿ ಆ ಚುಂಚುಗಿರಿನಲ್ಲಿ ಒಕ್ಲಿಗ ಇದರಲ್ಲಿ ಒಂದಷ್ಟು ಜನ ಸೌರಾಜನ ಅಪ್ಲಿಕೇಶನ್ ಹೌದು ಸೊ ಇವೆಲ್ಲವೂ ಕೂಡ ಆಗಿದೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಪೇರೆಂಟ್ಸ್ ಗಳಿಗೆ ಯುವಕರು ಅಷ್ಟೇ ಖಾಲಿ ಬಿಳಿ ಬಿದ್ದೈತೆ ಅಂತ ಸೇತು ಕೂತ್ಕೊಂಡು ಬೀಡಿ ಸೇತ್ಕೊಂಡು ಎಣ್ಣೆ ಹೊಡ್ಕೊಂಡು ಕೂತ್ಕೊಂಡು ಯಾರು ಎಣ್ಣೆ ಕೊಡ್ತಾರೆ ಊರಲ್ಲಿ ಅವನಿ ಬಿದ್ದೋಗ್ ಚೆನ್ನಪ್ಪ ಅವ್ನ ಊರಲ್ಲಿ ಸಮಸ್ಯೆ ಹೆಂಗೈತೋ ಗೊತ್ತಿಲ್ಲ ಕೇಳಬೇಕು ಕೇಳಬೇಕವನ್ನ ನಾವು ಸೊ ಹಿಂಗೆ ಸೊ ಇದು ಇದು ಎರಡು ಲಕ್ಷ ಕೊಡ್ತಾ ಬಟ್ ಇದರಿಂದ ಮಹತ್ವದ ಬದಲಾವಣೆ ಆಗತ್ತೆ ಸುಳ್ಳು ನನಗೆ ಸುಳ್ಳು ಬಟ್ ಗುಡ್ ಮೂವ್ ಅದೆಲ್ಲರಿಗೂ ಸೇರಿ ಏನೋ ಮಾಡಬೇಕಲ್ಲಿ ಅಲ್ಲಿ ದೊಡ್ಡ ಮಟ್ಟಕ್ಕೆ ಏನೋ ಮಾಡಬೇಕು ಬೆಳಿಗ್ಗೆ ಫ್ಯಾಕ್ಟ್ರಿಗೆ ಅಲ್ಲೇ ಹೋಗಿ ಬರೋತರ ಆಗಬೇಕು ಆ ಥರದೇನೋ ಅಪ್ಡೇಟ್ ವರ್ಷನ್ ಮಾಡಬೇಕು ಇದು ಬಹಳ ಮುಂದೆ ಕೆಲಸ ಇದೆ ಯೋಗಿ ಅವರು ಇದು ದೊಡ್ಡ ಸಮಾಜ ಪಿಡುಗಾಗೋಗುತ್ತೆ ಇದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಆಗಬೇಕು ಮಾಡೋಣ ನೀವೇನ ಹೇಳ್ತೀರಾ